ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ ನಿನ್ನೆ ನಡೆದಂಥ ಮಕ್ಕಳ ಕ್ರೀಡೋತ್ಸವದ ಕಾರ್ಯಕ್ರಮದ ಒಂದು ತುಣುಕನ್ನು ಇಟ್ಟುಕೊಂಡು ಕೋಮುವಾದಿ ಭಾವನೆಗಳನ್ನು ಪ್ರಚೋದನೆ ಮಾಡುವಂಥ ಕೆಲಸವನ್ನು ಕೆಲವು ಪತ್ರಿಕೆಗಳು ಮತ್ತು ಕೆಲವು ಫೇಸ್ಬುಕ್ಗಳಲ್ಲಿ ಅದನ್ನು ಪ್ರಚಾರ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ನಿನ್ನೆ ನಡೆದಂಥ ಕ್ರೀಡೋತ್ಸವದಲ್ಲಿ ಬಾಬರಿ ಕಟ್ಟಡ ಅದನ್ನು ಉದ್ರಿಕ್ತ ಜನ ಹಿರಿಯರು ಬೇಡ ಅಂತ ಹೇಳಿದರೂ ಉದ್ರಿಕ್ತ ಜನ ಅದನ್ನು ಪುಡಿ ಮಾಡಿದಂಥ ದೃಶ್ಯವೂ ಇದೆ ಆದರೆ ಈ ದೃಶ್ಯ ಬಂದಿರುವಂಥ ಉದ್ದೇಶ ಈ ವರ್ಷದಲ್ಲಿ ಒಂದು ಪ್ರಮುಖ ಘಟನೆ ಏನಿದೆ ಅದನ್ನು ತೋರಿಸುವಂಥ ಒಂದು ಪದ್ಧತಿ ಪ್ರತಿ ವರ್ಷ ಯಾವುದ್ಯಾವುದು ನಡೀತದೆ ಅದನ್ನು ತೋರಿಸುವಂಥ ಒಂದು ಪದ್ಧತಿ ನಮ್ಮ ಶಾಲೆಯ ಕ್ರೀಡೋತ್ಸವದಲ್ಲಿ ನಡೀತಾ ಇದೆ ಕಳೆದ ವರ್ಷ ಸರ್ಜಿಕಲ್ ಸ್ಟ್ರೈಕಿನ ಬಗ್ಗೆ ತೋರಿಸಿತ್ತು ಅದರ ಹಿಂದಿನ ವರ್ಷ ಮಂಗಳ ಯಾನವನ್ನು ತೋರಿಸಿತ್ತು ಅದರ ಹಿಂದಿನ ವರ್ಷದಲ್ಲಿ ಅಫ್ಜಲ್ ಗುರು ಕಸಬ್ರನ್ನು ನೇಣಿಗೆ ಹಾಕಿದಂಥ ಘಟನೆಯನ್ನು ತೋರಿಸಿತ್ತು ಏನೇನು ನೈಜ ವಿಷಯಗಳು ಬರ್ತಾ ಇದೆ ಅದನ್ನು ಸಾರ್ವಜನಿಕರ ಎದುರಿನಲ್ಲಿ ಮಕ್ಕಳು ಪ್ರದರ್ಶನ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಬಂದಿದ್ದೇವೆ ಈ ಬಾರಿ ರಾಮಜನ್ಮಭೂಮಿ ವಿಷಯನೇ ಭಾರಿ ಪ್ರಮುಖ ಆಗಿರುವುದರಿಂದ ಆ ವಿಷಯವನ್ನು ಮಕ್ಕಳು ಅದನ್ನು ತೋರಿಸುವಂಥ ಪ್ರಯ ಪ್ರಯತ್ನವನ್ನು ಮಾಡಿದ್ದಾರೆ ರಾಮಜನ್ಮಭೂಮಿಯ ವಿಷಯ ಅದು ನಾನ್ನೂರ ತೊಂಬತ್ತೊಂದು ವರ್ಷಗಳದ್ದು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕಳೆದ ಐವತ್ತರವತ್ತು ವರ್ಷಗಳಲ್ಲಿ ಇದರ ಹಿನ್ನೆಲೆಯಲ್ಲಿ ಏನೇನು ನಡೆದಿದೆ ಅದನ್ನು ನಾಲ್ಕು ಹಂತಗಳಲ್ಲಿ ತೋರಿಸಿದೆ ಒಂದು ಲಾಲ್ ಕೃಷ್ಣ ಅದ್ವಾನಿಯವರು ಒಂದು ದೊಡ್ಡ ರಥಯಾತ್ರೆಯನ್ನು ಮಾಡಿರುವಂಥದ್ದು ರಾಮ ಜನ್ಮಭೂಮಿಯಲ್ಲಿ ರಾಮನ ಮಂದಿರ ಇರಬೇಕು ಸೂಡೋ ಸಕ್ಯುಲರಿಸಮ್ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಇವರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಆ ರಥಯಾತ್ರೆ ನಡೆದಿದೆ ಕೊನೆಗೆ ಅಧ್ವಾನಿಯವರನ್ನು ಸಮಸ್ತಿಪುರದಲ್ಲಿ ಉತ್ತರ ಪ್ರದೇಶದ ಸರ್ಕಾರದ ಪೊಲೀಸರು ಬಂಧನ ಮಾಡುವಂಥ ಉಲ್ಲೇಖವು ಅದರಲ್ಲಿತ್ತು ಎರಡನೇದು ಇಡೀ ದೇಶದಲ್ಲಿ ಜನಜಾಗೃತಿ ಆಗೋ ದೃಷ್ಟಿಯಿಂದ ರಾಮಶೀಲ ಪೂಜನ ಕಾರ್ಯಕ್ರಮವನ್ನು ನಾವು ತೋರಿಸಿದ್ದೇವೆ ಮೂರನೇದು ಬಾಬರಿ ಕಟ್ಟಡ ಅದು ಬಾಬರಿ ಮಸೀದಿ ಅಲ್ಲ ಆ ಕಟ್ಟಡವನ್ನು ಹಿರಿಯರು ಮತ್ತೆ ಮತ್ತೆ ಬೇಡ ಬೇಡ ಅಂತ ಹೇಳಿದರು ಅದನ್ನು ಉಲ್ಲೇಖ ಮಾಡಿದ್ದೇವೆ ಉದ್ರಿಕ್ತ ಜನ ಅದರ ಮೇಲೆ ಏರಿ ಅದನ್ನು ಪುಡಿ ಮಾಡಿದ್ದಾರೆ ನಾಲ್ಕನೇದು ಮೊನ್ನೆ ಮೊನ್ನೆ ನವೆಂಬರ್ ಒಂಬತ್ತನೇ ತಾರೀಕಿಗೆ ಐದು ಜನ ಶ್ರೇಷ್ಠ ನ್ಯಾಯಾಲಯದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಕೊಟ್ಟಂತ ಒಂದು ತೀರ್ಪನ್ನು ಉಲ್ಲೇಖ ಮಾಡಿದೆ ಆಶ್ಚರ್ಯ ಇದು ಕಮ್ಯೂನಲ್ ಆಗಿರುವುದು ಹೇಗೆ ಯಾವುದೇ ಒಂದು ಜಾತಿ ಅಥವಾ ಮತದ ವಿರುದ್ಧ ಅಲ್ಲಿ ಮಾತುಕತೆ ಆಗಲಿಲ್ಲ ಅವರನ್ನು ತೋರಿಸುವಂಥ ಇನ್ನೊಂದು ಜಾತಿಯವರನ್ನು ತೋರಿಸಿ ಅವರಿಗೆ ಅಪಮಾನ ಮಾಡುವಂಥ ಕೆಲಸವೂ ಅಲ್ಲಿ ಆಗಲಿಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ತಕ್ಷಣ ಮೊತ್ತ ಮೊದಲಿನ ಒಂದು ಕಾರ್ಯವನ್ನು ವಲ್ಲಭಾಯಿ ಪಟೇಲ್ರು ಮಾಡಿದರು ಆ ವಲ್ಲಭಾಯ್ ಪಟೇಲ್ರು ಮಾಡಿರುವಂಥದ್ದು ಏನು ಅಂತ ಕೇಳಿದರೆ ಗಜನಿ ಮಹಮ್ಮದ ಸೋಮನಾಥದ ದೇವಸ್ಥಾನದ ಮೇಲೆ ಆಕ್ರಮಣ ಮಾಡಿ ಅದನ್ನು ಪುಡಿ ಮಾಡಿ ಅಲ್ಲಿ ಒಂದು ಜೀವಂತ ಮಸೀದಿಯನ್ನು ಅಲ್ಲಿ ಸ್ಥಾಪಿಸಿದ್ದ ವಲ್ಲಭಭಾಯಿ ಪಟೇಲ್ರು ಅದು ನಮ್ಮ ದೇಶದ ಮೇಲೆ ಆಗಿರುವಂಥ ಒಂದು ಕಪ್ಪು ಚುಕ್ಕೆ ಅನ್ನೋದೊಂದು ಅಪಮಾನ ಅಂತೇಳಿ ಆ ಜೀವಂತ ಮಸೀದಿಯನ್ನು ಒಡೆದು ಅಲ್ಲಿ ಸೋಮನಾಥನ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿದ್ದಾರೆ ಅದರ ಬಗ್ಗೆ ಯಾರು ಮಾತಾಡಲಿಲ್ಲ ಆವಾಗ ಮುಸಲ್ಮಾನರ ಸಂಖ್ಯೆ ಕಡಿಮೆ ಇತ್ತು ಅದು ವೋಟ್ ಬ್ಯಾಂಕ್ ಆಗಿರಲಿಲ್ಲ ಅದಕ್ಕೋಸ್ಕರ ಯಾರು ಅದರ ಬಗ್ಗೆ ಮಾತಾಡಲಿಲ್ಲ ಮೊನ್ನೆ ಮೊನ್ನೆ ಈ ವರ್ಷ ನಮ್ಮದು ಜಲಿಯನ್ವಾಲಾ ಭಾಗ ಘಟನೆ ನಡೆದು ನೂರನೇ ವರ್ಷ ಮೊನ್ನೆ ಒಂದು ಸಂಸ್ಥೆಯಲ್ಲಿ ಆ ಘಟನೆಯನ್ನು ತೋರಿಸಿದ್ದಾರೆ ಅದರಲ್ಲಿ ಉದಮ್ ಸಿಂಗ್ ಅಂತ ಹೇಳುವಂಥ ಒಬ್ಬ ಹುಡುಗ ಆ ಘಟನೆಯನ್ನು ನೋಡಿದ ಮೇಲೆ ಒಂದು ಸೀಟ್ ತೀರಿಸಿಕೊಳ್ಳುವಂಥ ಪ್ರ ಪ್ರತಿಜ್ಞೆ ಮಾಡ್ತಾನೆ ಪ್ರತಿಜ್ಞೆ ಮಾಡಿದ ಮೇಲೆ ಇಪ್ಪತ್ತೊಂದು ವರ್ಷಗಳ ನಂತರ ಒಬ್ಬ ಡಯರ್ ಅಂತ ಹೇಳುವಂಥ ಒಬ್ಬ ಕ್ರಿಶ್ಚಿಯನ್ ಅವನು ಅವನು ಇಂಗ್ಲೆಂಡ್ನವನಿರ್ಬೋದು ಅವನು ಕ್ರಿಶ್ಚಿಯನ್ ಅವನನ್ನು ಕೊಲ್ತಾನೆ ಆದರೆ ಅದು ಕ್ರಿಶ್ಚಿಯನ್ ಅದನ್ನೊಂದು ನಮ್ಮ ಮತೀಯ ಸಂಬಂಧಪಟ್ಟದ್ದು ಅಂತ ಹೇಳಿ ಅವರೇನು ಪ್ರತಿಭಟನೆ ಮಾಡಲಿಲ್ಲ ಯಾಕೆಂದರೆ ಅವನು ವಿದೇಶಿಯ ಇಲ್ಲಿ ಬಾಬರ ಬಂದು ಆಕ್ರಮಣ ಮಾಡಿ ನಮ್ಮ ದೇವಸ್ಥಾನವನ್ನು ಪುಡಿ ಮಾಡಿ ಅಲ್ಲಿ ಒಂದು ಕಟ್ಟಡವನ್ನು ಕಟ್ಟಿದ ಆ ಬಾಬರನ್ನು ಯಾಕೆ ಸಮರ್ಥನೆ ಮಾಡಿಕೊಳ್ಬೇಕಿವರು ಎರಡನೇದು ಆ ಕಟ್ಟಡದಲ್ಲಿ ಪ್ರಾರ್ಥನೆ ಮುಸಲ್ಮಾನರು ನಡೀತಾ ಇರಲಿಲ್ಲ ಅಂತ ಹೇಳುವಂಥದ್ದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಉಲ್ಲೇಖ ಆಗಿದೆ ಅದರ ಅಲ್ಲದೆ ಕೆಲವು ದಶಕಗಳಿಂದ ಅಲ್ಲಿ ರಾಮ ಲಕ್ಷ್ಮಣ ಸೀತೆ ಹನುಮಂತರ ಪೂಜೆಯನ್ನು ಹಿಂದೆ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಮುಂದೆ ಉಳಿದಂಥ ಸರ್ಕಾರದ ವತಿಯಿಂದ ಅದು ನಡೀತಾನೆ ಇತ್ತು ಅಂಥ ಕಟ್ಟಡದ ಜಾಗ ಅದು ರಾಮ ಜನ್ಮಭೂಮಿ ಅಂತ ಹೇಳುವಂಥದ್ದನ್ನು ಮತ್ತೆ ಸುಪ್ರೀಂ ಕೋರ್ಟ್ನ ಐದು ಜ ನ್ಯಾಯಾಧೀಶರು ಒಂದು ಒಂದೇ ರೀತಿಯ ಒಂದು ತೀರ್ಪನ್ನು ಕೊಟ್ಟು ಆ ಜಾಗ ಅದು ರಾಮನಿಗೆ ಸೇರಿರುವಂಥದ್ದು ಒಂದು ನಂಬಿಕೆ ಪ್ರಶ್ನೆ ಅಲ್ಲಿ ದೇವಸ್ಥಾನವನ್ನು ಕಟ್ಟಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿ ಅಂತ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಂಥ ಯಾವುದಾದ್ರು ಅಕಸ್ಮಾತ್ ಉಳಿದಿದೆ ಆ ಕಟ್ಟಡವನ್ನು ತೆಗಿಲೇಬೇಕಾಗಿತ್ತು ಉದ್ರಿಕ್ತ ಜನ ಸ್ವಲ್ಪ ಮೊದಲು ತೆಗೆದರು ಆ ಘಟನೆ ಅದೊಂದು ಐತಿಹಾಸಿಕ ಘಟನೆ ಅದನ್ನು ಯಾರಿಂದಲೂ ಆ ಐತಿಹಾಸಿಕ ಘಟನೆಯನ್ನು ಬದಲು ಮಾಡಲಿಕ್ಕೆ ಆಗೋಲ್ಲ ಸುಪ್ರೀಂ ಕೋರ್ಟ್ ಕೂಡ ಅದನ್ನು ಉಲ್ಲೇಖ ಮಾಡಿದೆ ಅದು ಅದಕ್ಕೋದ್ರೆ ಐತಿಹಾಸಿಕ ಘಟನೆಯನ್ನು ನಾವು ತೋರಿಸಿದ್ರಲ್ಲಿ ತಪ್ಪೇನಿದೆ ನಾವೆಲ್ಲ ಯಾರದ ಯಾರ ಬಗ್ಗೆನ ಕೆಟ್ಟದ್ದು ಮಾತಾಡಿ ಒಂದು ಮತೀಯ ಭಾವನೆಯನ್ನು ಕೆರಳಿಸುವಂಥ ಸಂಗತಿ ನಾವು ಮಾಡಲಿಲ್ಲ ಯಾಕೆ ಬಾಬರ್ನ ಬಗ್ಗೆ ಇವರಿಗೆ ಯಾಕೆ ಆಸಕ್ತಿ ಬಾಬರ ವಿದೇಶೀಯ ಅಲ್ಲಿ ಡಯರ್ ಯಾರು ಉದಮ್ ಸಿಂಗ್ ಅವನು ವಿದೇಶೀಯ ಗಜನಿ ಮೊಹಮ್ಮದ್ ವಿದೇಶೀಯ ಆ ಎಲ್ಲ ಸಂಗತಿಗಳು ಸರಿಯಾದಾಗ ಇದೇ ಯಾಕೆ ಸರಿಯಾಗೋದಿಲ್ಲ ಅದಕ್ಕೋಸ್ಕರ ಒಂದು ಘಟನೆಯನ್ನು ತೋರಿಸಿ ನಾವೇನದನ್ನು ಆ ಘಟನೆ ಮಾಡಿರೋದು ಸಮರ್ಥ ಸಮರ್ಥನೀಯ ಅಂತ ಹೇಳಿಲ್ಲ ಆದರೆ ನಾವು ಐತಿಹಾಸಿಕ ಘಟನೆ ಯಾವುದನ್ನು ತೋರಿಸಿದ್ದೇವೆ ಅದರ ಬಗ್ಗೆ ನನಗೆ ಸಮಾಧಾನ ಇದೆ ಪ್ರತಿಯೊಂದು ಇಂಥ ಘಟನೆಗಳು ಏನೇನು ನಡೆದಿದೆ ಅದೆಲ್ಲವನ್ನು ಕೂಡ ನಮ್ಮ ಮುಂದಿನ ಪೀಳಿಗೆಗೆ ತೋರಿಸುವಂತ ಅವಶ್ಯಕತೆ ಇದೆ ಆ ದೃಷ್ಟಿಯಿಂದ ಶ್ರೀರಾಮ ವಿದ್ಯಾ ಕೇಂದ್ರದ ಮಕ್ಕಳು ಆ ಘಟನೆ ಏನು ನಡೆದಿದೆ ಅಷ್ಟನ್ನು ಮಾತ್ರ ತೋರಿಸಿದ್ದಾರೆ ಅದಕ್ಕೆ ಇನ್ನು ಯಾವುದೇ ಆ ಕಡೆ ಈ ಕಡೆ ಯಾವುದನ್ನು ಸೇರಿಸಿ ಮತ್ತೊಂದು ಮಾಡಿ ಅಲ್ಲಿ ಸುಳ್ಳು ಹೇಳಿ ಅಥವಾ ಇನ್ಯಾರನ್ನು ಪ್ರಚೋದನೆ ಮಾಡುವಂಥ ರೀತಿಯಲ್ಲಿ ಮಾಡಿಲ್ಲ ಅಂತ ವಿಷಯವನ್ನು ಇವ್ರು ಯಾಕೆ ಕೈಗೆ ತಗೊಳ್ತಾರೆ ಘಟನೆ ನೈಜ ತಾನೆ ಅದು ನೈಜವನ್ನೇ ನಾವು ಹೇಳಿರುವಂಥದ್ದು ಅದಕ್ಕಿಂತ ಬೇರೆ ಏನು ಉಲ್ಲೇಖ ಮಾಡಲಿಲ್ಲ ನಾವು ಅದಕ್ಕೋಸ್ಕರ ನೈಜ ಘಟನೆಯನ್ನು ತೋರಿಸಬಾರದು ಅಂತ ಯಾಕೆ ಅದಕ್ಕೆ ನಾನು ನಡೆದು ವರ್ಷ ವರ್ಷವೂ ನಾವು ಈ ವರ್ಷನೂ ನಾವು ಚಂದ್ರಗ್ರಹಕ್ಕೆ ಉಪಗ್ರಹ ಹೋಗಿರುವಂಥದ್ದನ್ನು ಅದು ಕೊನೆಗಳಿಗೆ ಅದು ತಲಪದೆ ಇದ್ದಂಥ ಸಂದರ್ಭದಲ್ಲಿ ಅದರ ಅಧ್ಯಕ್ಷರ ಶಿವನಿಗೆ ನೋವಾಗಿರುವುದನ್ನು ಅದನ್ನು ಮೋದಿಯವರು ಬಂದು ಅವನನ್ನು ಸಮಾಧಾನ ಮಾಡುವುದನ್ನು ತೋರಿಸಿದ್ದೇವೆ ನಾವು ಅಂತ ಎಲ್ಲ ಘಟನೆ ವರ್ಷ ವರ್ಷ ವಿಶೇಷ ಘಟನೆಗಳೇನೆ ಅದನ್ನು ತೋರಿಸ್ತೇವೆ ವಿಜಯನಗರ ಸಾಮ್ರಾಜ್ಯ ನಿರ್ಮಾಣಕ್ಕೆ ಐನೂರು ವರ್ಷನೇ ಆ ಘಟನೆಯನ್ನು ನಾವು ತೋರಿಸಿದ್ದೇವೆ ಇದು ಕಮೀನಲ್ಲಾಗುವುದು ಹೇಗೆ ವಿಜಯನಗರ ಸಾಮ್ರಾಜ್ಯ ನಿರ್ಮಾಣ ಮಾಡಬೇಕಾದರೂ ಆವಾಗ ಮುಸ್ಲಿಮ್ ರಾಜ ಮುಸಲ್ಮಾನ್ ರಾಜರ ವಿರುದ್ಧನೇ ಹೋರಾಟ ನಡೆದಿತ್ತು ಹಾಗಾದರೆ ಮುಸಲ್ಮಾನರ ವಿರುದ್ಧ ವಿಜಯನಗರ ಸಾಮ್ರಾಜ್ಯ ನಿರ್ಮಾಣ ತೋರಿಸಿದ್ದು ಅಂತ ಹೇಳ್ತಾರ ಈ ತಿರುವು ಯಾಕೆ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಈಗ ಯಾರು ಈ ತಿರುವು ಕೊಟ್ಟು ಮಾತಾಡ್ತಾರೆ ಅವರೇ ಕಮಿನಲ್ ಭಾವನೆಗಳನ್ನು ಮತ್ತೆ ಮತ್ತೆ ಈ ದೇಶದಲ್ಲಿ ನಿರ್ಮಾಣ ಮಾಡಿ ಹಿಂದೂಗಳು ಮತ್ತು ಮುಸಲ್ಮಾನರ ಮಧ್ಯದಲ್ಲಿ ಒಂದು ಅಂತರವನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನಮಗೆ ಮುಸಲ್ಮಾನರು ವಿರೋಧಿಗಳಲ್ಲ ಮುಸಲ್ಮಾನರ ಬಗ್ಗೆ ನಮಗೆ ವಿರೋಧನೂ ಇಲ್ಲ ನಮಗೆ ಅಬ್ದುಲ್ ಕಲಾಂ ನಮಗೆ ಆಗುತ್ತೆ ಜಾರ್ಜ್ ಫರ್ನಾಂಡಿಸ್ ಆಗುತ್ತೆ ನಮಗೆ ಅಬ್ದುಲ್ ಕಲಾಂ ಸಂತಾನ ಬೆಳಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇವೆ ನಾವು ಜಾರ್ಜ್ ಫರ್ನಾಂಡಿಸ್ರ ಸಂತಾನ ಬೆಳಿಬೇಕು ಅಫ್ಸಲ್ ಗುರಿಯ ಸಂತಾನ ಅಲ್ಲ ಕಸಬಿನ ಸಂತ ಸಂತಾನ ಅಲ್ಲ ಭಯೋತ್ಪಾದಕರ ಸಂತಾನ ಅಲ್ಲ ಈ ದೇಶದಲ್ಲಿ ಪಾಕಿಸ್ತಾನದ ಪರವಾಗಿ ಬಾಂಗ್ಲಾದ ಪರವಾಗಿ ಮಾತಾಡುವಂಥ ಯಾವುದೇ ವ್ಯಕ್ತಿಗಳ ಪರವಾಗಿ ಅಲ್ಲ ಅಂಥವ್ರು ನಮಗೆ ಬೇಡ ನಮಗೆ ಬೇಕಾಗ್ತಾ ಇರುವಂಥವ್ರು ಅಬ್ದುಲ್ ಕಲಾಂನಂತ ದೇಶಭಕ್ತ ಜಾರ್ಜ್ ಫರ್ನಾಂಡಿಸ್ ಅಂತ ದೇಶಭಕ್ತರು ಯಾರು ಆಗ್ತಾರೆ ಯಾವ ದೇವರನ್ನು ಬೇಕಾದ್ರೂ ಪೂಜೆ ಮಾಡಲಿ ಈ ದೇಶ ಆ ರೀತಿಯ ವಿವಿಧತೆಯಲ್ಲಿ ಏಕತೆಯನ್ನು ನೋಡಿದಂಥ ದೇಶ ಅದೇ ಚಿಂತನೆ ಹಿಂದೂ ಹಿಂದಿರುವುದು ಅದೇ ಚಿಂತನೆ ನಮ್ಮದು ಇರುದು ಅದಕ್ಕೋಸ್ಕರ ಯಾರೋ ದೇವರನ್ನು ಬೇರೆ ಪೂಜೆ ಮಾಡ್ತಾರೆ ಅಂತ ನಾವು ವಿರೋಧ ಮಾಡಲೂ ಇಲ್ಲ ಅನ್ಯಾಯ ಮಾಡಿದಾಗ ಅನ್ಯಾಯವನ್ನು ಪ್ರತಿಭಟನೆ ಮಾಡಬೇಕಾದ್ದು ಅದು ಧರ್ಮ ಅದು ಆ ರೀತಿಯಲ್ಲಿ ನಡ್ಕೊಂಡು ಬಂದಿದೆ ಅನೇಕ ಸಂಗತಿಗಳು ಅದರಲ್ಲಿ ಒಂದು ಘಟನೆ ಈ ರೀತಿ ಅಂತ ಒಂದು ಘಟನೆ ನಡೆದಿದೆ ಅದು ಐತಿಹಾಸಿಕ ಸತ್ಯ ಅದನ್ನು ಯಾರಿಲ್ಲ ತಿರುಚಿಲಿಕ್ಕೆ ಸಾಧ್ಯ ಇಲ್ಲ ಆ ಐತಿಹಾಸಿಕ ಘಟನೆಯನ್ನು ನಾವು ತೋರಿಸಿದ್ದೇವೆ ಅದಕ್ಕೇನು ಬೇರೆ ಕಮೆಂಟ್ ಮಾಡಲಿಲ್ಲ ನಾವು ಯಾರನ್ನು ಅವರನ್ನು ತೆಗೆದು ಇವರನ್ನು ತೆಗೆದು ಅಂತ ಏನು ಕಮೆಂಟ್ ಮಾಡಲಿಲ್ಲ ಆ ಘಟನೆ ತೋರಿಸಿದ್ದೇವೆ ಅದು ಮುಂದಿನ ಪೀಳಿಗೆಗೆ ತೋರಿಸುವಂಥ ಅವಶ್ಯಕತೆ ಇದೆ ಅದಕ್ಕೆ ಹಿಂದಿನ ದಿನಗಳಲ್ಲಿ ಏನೇನಾಗಿದೆ ಭೂತಕಾಲದಲ್ಲಿ ಆದಂಥ ಚರಿತ್ರೆಯನ್ನು ತಿಳ್ಕೊಂಡು ಅಲ್ಲಿ ಆಗಿರುವಂಥ ತಪ್ಪನ್ನು ಸರಿಪಡಿಸಿ ಮುಂದಿನ ಭವಿಷ್ಯಕ್ಕೆ ಹೋಗಬೇಕಾದಂಥದ್ದು ಅದು ಯಾವುದೇ ದೇಶದ ಜನರ ಒಂದು ಕರ್ತವ್ಯ ಅದು ಆ ದೃಷ್ಟಿಯಿಂದ ನಾವು ಮಾಡಿದ್ದೇವೆ ಅದಕ್ಕೋಸ್ಕರ ಅದು ಕಮಿನಲ್ಲ ಯಾರು ಈ ರೀತಿ ಇದನ್ನು ಕಮೀನಲ್ ಮಾಡಿದ್ದೇವೆ ಅಂತ ಯೋಚನೆ ಮಾಡಬಾರ್ದು ಶ್ರೀರಾಮ ವಿದ್ಯಾ ಕೇಂದ್ರ ಮಾಡ್ತಾ ಇರುವಂಥ ಕೆಲಸ ಅದು ಇಡೀ ದೇಶವನ್ನು ಜಗತ್ತಿನಲ್ಲಿ ಸರ್ವಶ್ರೇಷ್ಠ ದೇಶ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಮಾಡಿದಂಥ ಕೆಲಸ ಅದು ಮೊನ್ನೆ ಕಿರಣ್ ನಿನ್ನೆ ಕಿರಣ್ ಬೇಡಿಯವರಿದ್ದರು ಅವರು ಮೆಚ್ಚಿಕೊಂಡಿದ್ದಾರೆ ಈ ಕಾ ಕಾರ್ಯಕ್ರಮವನ್ನು ಮುಂದಿನ ಜನವರಿ ಇಪ್ಪತ್ತಾರಕ್ಕೆ ಕೆಂಪುಕೋಟೆಯಲ್ಲಿ ಪ್ರದರ್ಶನ ಮಾಡಿ ಅಂತ ಹೇಳಿದ್ದಾರೆ ಅಂಥ ರೀತಿಯ ಶ್ರೇಷ್ಠವಾದಂಥ ಕಾರ್ಯ ಮಾಡಿದ್ದಾರೆ ಅದರಲ್ಲಿ ಯಾವುದೋ ಒಂದು ಮಧ್ಯದಲ್ಲಿ ಯಾವುದೋ ಒಂದು ಸಣ್ಣ ಘಟನೆಯನ್ನು ಎತ್ತಿ ಹಿಡಿದು ಅದಕ್ಕೆ ಒಂದು ಕೋಮು ಭಾವನೆಯನ್ನು ಜಾಗೃತ ಮಾಡುವಂಥ ಕೋಮು ಭಾವನೆಯನ್ನು ಬೆಳಗಿಸಿ ಹ ಎತ್ತರಿಸಿ ಜನರನ್ನು ಎರಡಾಗಿ ಮಾಡುವಂತ ಮುಸಲ್ಮಾನ್ ಮತ್ತು ಹಿಂದೂಗಳ ಮಧ್ಯದಲ್ಲಿ ಭೇದ ಭಾವ ನಿರ್ಮಾಣ ಮಾಡುವಂತ ಕೋಮುವಾದಿಗಳಿಗೆ ನಮ್ಮದು ಧಿಕ್ಕಾರ ಆ ರೀತಿ ಯಾರು ಮಾಡಬಾರ್ದು ಅದನ್ನ ಒಪ್ಪಿಕೊಳ್ಳುವುದಿಲ್ಲ ನಾವೆಲ್ಲರೂ ಒಂದೇ ಕಲ್ಲಡಕದಲ್ಲಿ ಹೊಂದಿದ್ದೇವೆ ಇಡೀ ಜಿಲ್ಲೆಯಲ್ಲಿ ನಾವು ಹೊಂದಿದ್ದೇವೆ ಇಡೀ ರಾಷ್ಟ್ರದಲ್ಲಿ ನಾವು ಒಂದಾಗ್ತಾ ಇದ್ದೇವೆ ಆ ಚಿತ್ರ ಕಾಣ್ತಾ ಇದೆ ಅದು ಮುಂದೆ ಮುಂದೆ ಬೆಳಗಿದೆ ಅಂತ ಹೇಳಿದರು ಅದನ್ನು ಉಲ್ಲೇಖ ಮಾಡಿದ್ದೇವೆ ಉದ್ರಿಕ್ತ ಜನ ಅದರ ಮೇಲೆ ಏರಿ ಅದನ್ನು ಪುಡಿ ಮಾಡಿದ್ದಾರೆ ನಾಲ್ಕನೆಯದ್ದು ಮೊನ್ನೆ ಮೊನ್ನೆ ನವೆಂಬರ್ ಒಂಬತ್ತನೇ ತಾರೀಕಿಗೆ ಐದು ಜನ ಶ್ರೇಷ್ಠ ನ್ಯಾಯಾಲಯದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಕೊಟ್ಟಂಥ ಒಂದು ತೀರ್ಪನ್ನು ಉಲ್ಲೇಖ ಮಾಡಿದೆ ಆಶ್ಚರ್ಯ ಇದು ಕಮ್ಯೂನಲ್ ಆಗಿರೋದು ಹೇಗೆ ಯಾವುದೇ ಒಂದು ಜಾತಿ ಅಥವಾ ಮತದ ವಿರುದ್ಧ ಅಲ್ಲಿ ಮಾತುಕತೆ ಆಗಲಿಲ್ಲ ಅವರನ್ನು ತೋರಿಸುವಂಥ ಇನ್ನೊಂದು ಜಾತಿಯವರನ್ನು ತೋರಿಸಿ ಅವರಿಗೆ ಅಪಮಾನ ಮಾಡುವಂಥ ಕೆಲಸವೂ ಅಲ್ಲಿ ಆಗಲಿಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ತಕ್ಷಣ ಮೊತ್ತ ಮೊದಲಿನ ಒಂದು ಕಾರ್ಯವನ್ನು ವಲ್ಲಭಾಯಿ ಪಟೇಲ್ರು ಮಾಡಿದರು ಆ ವಲ್ಲಭಾಯಿ ಪಟೇಲ್ರು ಮಾಡಿರುವಂಥದ್ದು ಏನು ಅಂತ ಕೇಳಿದರೆ ಗಜನಿ ಮೊಹಮ್ಮದ ಸೋಮನಾಥದ ದೇವಸ್ಥಾನದ ಮೇಲೆ ಆಕ್ರಮಣ ಮಾಡಿ ಅದನ್ನು ಪುಡಿ ಮಾಡಿ ಅಲ್ಲಿ ಒಂದು ಜೀವಂತ ಮಸೀದಿಯನ್ನು ಅಲ್ಲಿ ಸ್ಥಾಪಿಸಿದ್ದ ವಲ್ಲಭಾಯಿ ಪಟೇಲ್ರು ಅದು ನಮ್ಮ ದೇಶದ ಮೇಲೆ ಆಗಿರುವಂಥ ಒಂದು ಕಪ್ಪು ಚುಕ್ಕೆ ಒಂದು ಅಪಮಾನ ಅಂತ ಹೇಳಿ ಆ ಜೀವಂತ ಮಸೀದಿಯನ್ನು ಒಡೆದು ಅಲ್ಲಿ ಸೋಮನಾಥನ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿದ್ದಾರೆ ಅದರ ಬಗ್ಗೆ ಯಾರು ಮಾತಾಡಲಿಲ್ಲ ಆವಾಗ ಮುಸಲ್ಮಾನರ ಸಂಖ್ಯೆ ಕಡಿಮೆ ಇತ್ತು ಅದು ವೋಟ್ ಬ್ಯಾಂಕ್ ಆಗಿರಲಿಲ್ಲ ಅದಕ್ಕೋಸ್ಕರ ಯಾರು ಅದರ ಬಗ್ಗೆ ಮಾತಾಡಲಿಲ್ಲ ಮೊನ್ನೆ ಮೊನ್ನೆ ಈ ವರ್ಷ ನಮ್ಮದು ಜಲ್ಯನ್ವಾಲು ಭಾಗ ಘಟನೆ ನಡೆದು ನೂರನೇ ವರ್ಷ ಮೊನ್ನೆ ಒಂದು ಸಂಸ್ಥೆಯಲ್ಲಿ ಆ ಘಟನೆಯನ್ನು ತೋರಿಸಿದ್ದಾರೆ ಅದರಲ್ಲಿ ಉದಮ್ ಸಿಂಗ್ ಅಂತ ಹೇಳುವಂಥ ಒಬ್ಬ ಹುಡುಗ ಆ ಘಟನೆಯನ್ನು ನೋಡಿದ ಮೇಲೆ ಒಂದು ಸೀಟ್ ತೀರಿಸಿಕೊಳ್ಳುವಂಥ ಪ್ರ ಪ್ರತಿಜ್ಞೆ ಮಾಡ್ತಾನೆ ಪ್ರತಿಜ್ಞೆ ಮಾಡಿದ ಮೇಲೆ ಇಪ್ಪತ್ತೊಂದು ವರ್ಷಗಳ ನಂತರ ಒಬ್ಬ ಡಯರ್ ಅಂತ ಹೇಳುವಂಥ ಒಬ್ಬ ಕ್ರಿಶ್ಚಿಯನ್ ಅವನು ಅವನು ಇಂಗ್ಲೆಂಡ್ನವನಿರ್ಬೋದು ಅವನು ಕ್ರಿಶ್ಚಿಯನ್ ಅವನನ್ನು ಕೊಲ್ತಾನೆ ಆದರೆ ಅದು ಕ್ರಿಶ್ಚಿಯನ್ ಅದನ್ನೊಂದು ನಮ್ಮ ಮತೀಯ ಸಂಬಂಧಪಟ್ಟದ್ದು ಅಂತ ಹೇಳಿ ಅವರೇನು ಪ್ರತಿಭಟನೆ ಮಾಡಲಿಲ್ಲ ಯಾಕೆಂದರೆ ಅವನು ವಿದೇಶಿಯ ಇಲ್ಲಿ ಬಾಬರ ಬಂದು ಆಕ್ರಮಣ ಮಾಡಿ ನಮ್ಮ ದೇವಸ್ಥಾನವನ್ನು ಪುಡಿ ಮಾಡಿ ಅಲ್ಲಿ ಒಂದು ಕಟ್ಟಡವನ್ನು ಕಟ್ಟಿದ ಆ ಬಾಬರನನ್ನು ಯಾಕೆ ಸಮರ್ಥನೆ ಇವರು ಎರಡನೇದು ಆ ಕಟ್ಟಡದಲ್ಲಿ ಪ್ರಾರ್ಥನೆ ಮುಸಲ್ಮಾನರು ನಡೀತಾ ಇರಲಿಲ್ಲ ಅಂತ ಹೇಳುವಂಥದ್ದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಉಲ್ಲೇಖ ಆಗಿದೆ ಅದರ ಅಲ್ಲದೆ ಕೆಲವು ದಶಕಗಳಿಂದ ಅಲ್ಲಿ ರಾಮ ಲಕ್ಷ್ಮಣ ಸೀತೆ ಹನುಮಂತರ ಪೂಜೆಯನ್ನು ಹಿಂದೆ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಮುಂದೆ ಉಳಿದಂಥ ಸರ್ಕಾರದ ವತಿಯಿಂದ ಅದು ನಡೀತಾನೆ ಅಂಥ ಕಟ್ಟಡದ ಜಾಗ ಅದು ರಾಮ ಜನ್ಮಭೂಮಿ ಅಂತ ಹೇಳುವಂಥದ್ದನ್ನು ಮತ್ತೆ ಸುಪ್ರೀಂ ಕೋರ್ಟ್ನ ಐದು ಜ ನ್ಯಾಯಾಧೀಶರು ಒಂದು ಒಂದೇ ರೀತಿಯ ಒಂದು ತೀರ್ಪನ್ನು ಕೊಟ್ಟು ಆ ಜಾಗ ಅದು ರಾಮನಿಗೆ ಸೇರಿರುವಂಥದ್ದು ಒಂದು ನಂಬಿಕೆಯ ಪ್ರಶ್ನೆ ಅಲ್ಲಿ ದೇವಸ್ಥಾನವನ್ನು ಕಟ್ಟಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿಯೂ ಅಲ್ಲಿ ಇದ್ದಂಥ ಯಾವುದಾದ್ರು ಅಕಸ್ಮಾತ್ ಉಳಿದಿದ್ದರೆ ಆ ಕಟ್ಟಡವನ್ನು ತೆಗಿಲೇಬೇಕಾಗಿತ್ತು ಉದ್ರಿಂತ ಜನ ಸ್ವಲ್ಪ ಮೊದಲು ತೆಗೆದರು ಆ ಘಟನೆ ಅದೊಂದು ಐತಿಹಾಸಿಕ ಘಟನೆ ಅದನ್ನು ಯಾರಿಂದಲೂ ಆ ಐತಿಹಾಸಿಕ ಘಟನೆಯನ್ನು ಬದಲು ಮಾಡಲಿಕ್ಕೆ ಆಗೋಲ್ಲ ಸುಪ್ರೀಂ ಕೋರ್ಟ್ ಕೂಡ ಅದನ್ನು ಉಲ್ಲೇಖ ಮಾಡಿದೆ ಅದು ಅದಕ್ಕೋಸ್ಕರ ಐತಿಹಾಸಿಕ ಘಟನೆಯನ್ನು ನಾವು ತೋರಿಸಿದ್ರಲ್ಲಿ ತಪ್ಪೇನಿದೆ ನಾವೆಲ್ಲ ಯಾರದ ಯಾರ ಬಗ್ಗೆನ ಕೆಟ್ಟದ್ದು ಮಾತಾಡಿ ಒಂದು ಮತೀಯ ಭಾವನೆಯನ್ನು ಕೆರಳಿಸುವಂಥ ಸಂಗತಿ ನಾವು ಮಾಡಲಿಲ್ಲ ಯಾಕೆ ಬಾಬರ್ನ ಬಗ್ಗೆ ಇವರಿಗೆ ಯಾಕೆ ಆಸಕ್ತಿ ಬಾಬರ ವಿದೇಶೀಯ ಅಲ್ಲಿ ಡಯರ್ ಯಾರು ಉದಮ್ ಸಿಂಗ್ ಅವನು ವಿದೇಶೀಯ ಗಜನಿ ಮೊಹಮ್ಮದ್ ವಿದೇಶೀಯ ಆ ಎಲ್ಲ ಸಂಗತಿಗಳು ಸರಿಯಾದಾಗ ಇದು ಯಾಕೆ ಸರಿಯಾಗೋದಿಲ್ಲ ಅದಕ್ಕೋಸ್ಕರ ಒಂದು ಘಟನೆಯನ್ನು ತೋರಿಸಿ ನಾವೇನದನ್ನು ಆ ಘಟನೆ ಮಾಡಿರೋದು ಸಮರ್ಥ ಸಮರ್ಥನೀಯ ಅಂತ ಹೇಳಿಲ್ಲ ಆದರೆ ನಾವು ಐತಿಹಾಸಿಕ ಘಟನೆ ಯಾವುದನ್ನು ತೋರಿಸಿದ್ದೇವೆ ಅದರ ಬಗ್ಗೆ ನನಗೆ ಸಮಾಧಾನ ಇದೆ ಪ್ರತಿಯೊಂದು ಇಂಥ ಘಟನೆಗಳು ಏನೇನು ನಡೆದಿದೆ ಅದೆಲ್ಲವನ್ನು ಕೂಡ ನಮ್ಮ ಮುಂದಿನ ಪೀಳಿಗೆಗೆ ತೋರಿಸುವಂಥ ಅವಶ್ಯಕತೆ ಇದೆ ಆ ದೃಷ್ಟಿಯಿಂದ ಶ್ರೀರಾಮ ಕೇಂದ್ರದ ಮಕ್ಕಳು ಆ ಘಟನೆ ಏನು ನಡೆದಿದೆ ಅಷ್ಟನ್ನು ಮಾತ್ರ ತೋರಿಸಿದ್ದಾರೆ ಅದಕ್ಕೆ ಇನ್ನು ಯಾವುದೇ ಆ ಕಡೆ ಈ ಕಡೆ ಯಾವುದನ್ನು ಸೇರಿಸಿ ಮತ್ತೊಂದು ಮಾಡಿ ಅಲ್ಲಿ ಸುಳ್ಳು ಹೇಳಿ ಅಥವಾ ಇನ್ಯಾರನ್ನು ಪ್ರಚೋದನೆ ಮಾಡುವಂಥ ರೀತಿಯಲ್ಲಿ ಮಾಡಿಲ್ಲ ಅಂಥ ವಿಷಯವನ್ನು ಇವರು ಯಾಕೆ ಕೈಗೆ ತಗೊಳ್ತಾರೆ ಘಟನೆ ನೈಜ ತಾನೇ ಅದು ನೈಜವನ್ನೇ ನಾವು ಹೇಳಿರುವಂಥದ್ದು ಅದಕ್ಕಿಂತ ಏನು ಉಲ್ಲೇಖ ಮಾಡಲಿಲ್ಲ ನಾವು ಅದಕ್ಕೋಸ್ಕರ ನೈಜ ಘಟನೆಯನ್ನು ತೋರಿಸಬಾರ್ದು ಯಾಕೆ ಅದಕ್ಕೆ ನಾನು ಹೇಳಿದ್ದು ವರ್ಷ ವರ್ಷವೂ ನಾವು ಈ ವರ್ಷವೂ ನಾವು ಚಂದ್ರಗ್ರಹಕ್ಕೆ ಉಪಗ್ರಹ ಹೋಗಿರುವಂಥದ್ದನ್ನು ಅದು ಕೊನೆಗಳಿಗೆ ಇಲ್ಲದು ತಲಪದೇ ಇದ್ದಂಥ ಸಂದರ್ಭದಲ್ಲಿ ಅದರ ಅಧ್ಯಕ್ಷರ ಶಿವನಿಗೆ ನೋವಾಗಿರುವುದನ್ನು ಅದನ್ನು ಮೋದಿಯವರು ಬಂದು ಅವನನ್ನು ಸಮಾಧಾನ ಮಾಡುವುದನ್ನು ತೋರಿಸಿದ್ದೇವೆ ನಾವು ಅಂತಹ ಎಲ್ಲ ಘಟನೆಗಳು ವರ್ಷ ವರ್ಷ ವಿಶೇಷ ಘಟನೆಗಳೇನಿದೆ ಅದನ್ನು ತೋರಿಸ್ತೇವೆ ವಿಜಯನಗರ ಸಾಮ್ರಾಜ್ಯ ನಿರ್ಮಾಣಕ್ಕೆ ಐನೂರು ವರ್ಷನೇ ಆ ಘಟನೆಯನ್ನು ನಾವು ತೋರಿಸಿದ್ದೇವೆ ಇದು ಕಮಿನಲ್ ಆಗೋದು ಹೇಗೆ ವಿಜಯನಗರ ಸಾಮ್ರಾಜ್ಯ ನಿರ್ಮಾಣ ಮಾಡಬೇಕಾದರೂ ಆವಾಗ ಅದು ಮುಸ್ಲಿಮ್ ರಾಜ ಮುಸಲ್ಮಾನ್ ರಾಜರ ವಿರುದ್ಧನೇ ಹೋರಾಟ ನಡೆದಿತ್ತು ಹಾಗಿದ್ರೆ ಮುಸಲ್ಮಾನರ ವಿರುದ್ಧ ವಿಜಯನಗರ ಸಾಮ್ರಾಜ್ಯ ನಿರ್ಮಾಣ ತೋರಿಸಿದ್ದು ಅಂತ ಹೇಳ್ತಾರ ಈ ತಿರುವು ಯಾಕೆ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಈಗ ಯಾರು ಈ ತಿರುವು ಕೊಟ್ಟು ಮಾತಾಡ್ತಾರೆ ಅವರೇ ಕಮಿನಲ್ ಭಾವನೆಗಳನ್ನು ಮತ್ತೆ ಮತ್ತೆ ಈ ದೇಶದಲ್ಲಿ ನಿರ್ಮಾಣ ಮಾಡಿ ಹಿಂದೂಗಳು ಮತ್ತು ಮುಸಲ್ಮಾನರ ಮಧ್ಯದಲ್ಲಿ ಒಂದು ಅಂತರವನ್ನು ನಿರ್ಮಾಣ ಮಾಡಿಕೊಡು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನಮಗೆ ಮುಸಲ್ಮಾನರು ವಿರೋಧಿಗಳಲ್ಲ ಮುಸಲ್ಮಾನರ ಬಗ್ಗೆ ನಮಗೆ ವಿರೋಧನೂ ಇಲ್ಲ ನಮಗೆ ಅಬ್ದುಲ್ ಕಲಾಂ ನಮಗೆ ಆಗುತ್ತೆ ಮತ್ತೆ ಮತ್ತೆ ಈ ದೇಶದಲ್ಲಿ ನಿರ್ಮಾಣ ಮಾಡಿ ಹಿಂದೂಗಳು ಮತ್ತು ಮುಸಲ್ಮಾನರ ಮಧ್ಯದಲ್ಲಿ ಒಂದು ಅಂತರವನ್ನು ನಿರ್ಮಾಣ ಮಾಡಿಕೊಡು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನಮಗೆ ಮುಸಲ್ಮಾನರು ವಿರೋಧಿಗಳಲ್ಲ ಮುಸಲ್ಮಾನರ ಬಗ್ಗೆ ನಮಗೆ ವಿರೋಧನೂ ಇಲ್ಲ ನಮಗೆ ಅಬ್ದುಲ್ ಕಲಾಂ ನಮಗೆ ಆಗುತ್ತೆ ಜಾರ್ಜ್ ಫೆರ್ನಾಂಡಿಸ್ ಆಗುತ್ತೆ ನಮಗೆ ಅಬ್ದುಲ್ ಕಲಾಂರ ಸಂತಾನ ಬೆಳಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇವೆ ನಾವು ಜಾರ್ಜ್ ಫೆರ್ನಾಂಡಿಸ್ರ ಸಂತಾನ ಬೆಳಿಬೇಕು ಅಫ್ಸಲ್ ಗುರಿನ ಸಂತಾನ ಅಲ್ಲ ಕಸಬಿನ ಸಂತಾನ ಅಲ್ಲ ಭಯೋತ್ಪಾದಕರ ಸಂತಾನ ಅಲ್ಲ ಈ ದೇಶದಲ್ಲಿ ಪಾಕಿಸ್ತಾನದ ಪರವಾಗಿ ಬಾಂಗ್ಲಾದ ಪರವಾಗಿ ಮಾತಾಡುವಂಥ ಯಾವುದೇ ವ್ಯಕ್ತಿಗಳ ಪರವಾಗಿ ಅಲ್ಲ ಅಂಥವ್ರು ನಮಗೆ ಬೇಡ ನಮಗೆ ಬೇಕಾಗ್ತಾ ಇರುವಂಥವ್ರು ಅಬ್ದುಲ್ ಕಲಾಂನಂಥ ದೇಶಭಕ್ತ ಜಾರ್ಜ್ ಫರ್ನಾಂಡಿಸ್ನಂಥ ದೇಶಭಕ್ತರು ಯಾರು ಆಗ್ತಾರೆ ಯಾವ ದೇವರನ್ನು ಬೇಕಾದ್ರೂ ಪೂಜೆ ಮಾಡಲಿ ಈ ದೇಶ ಆ ರೀತಿಯ ವಿವಿಧತೆಯಲ್ಲಿ ಏಕತೆಯನ್ನು ನೋಡಿದಂಥ ದೇಶ ಅದೇ ಚಿಂತನೆ ಹಿಂದೂ ಹಿಂದಿರುವುದು ಅದೇ ಚಿಂತನೆ ನಮ್ಮದು ಇರು ಅದಕ್ಕೋಸ್ಕರ ಯಾರೋ ದೇವರನ್ನು ಬೇರೆ ಪೂಜೆ ಮಾಡ್ತಾರೆ ಅಂತ ನಾವು ವಿರೋಧ ಮಾಡಲು ಇಲ್ಲ ಅನ್ಯಾಯ ಮಾಡಿದಾಗ ಅನ್ಯಾಯವನ್ನು ಪ್ರತಿಭಟನೆ ಮಾಡಬೇಕಾದ್ದು ಅದು ಧರ್ಮ ಅದು ಆ ರೀತಿಯಲ್ಲಿ ನಡ್ಕೊಂಡು ಬಂದಿದೆ ಅನೇಕ ಸಂಗತಿಗಳು ಅದರಲ್ಲಿ ಒಂದು ಘಟನೆ ಈ ಅಂತ ಒಂದು ಘಟನೆ ನಡೆದಿದೆ ಅದು ಐತಿಹಾಸಿಕ ಸತ್ಯ ಅದನ್ನು ಯಾರಿಲ್ಲು ತಿರುಚಿಲಿಕ್ಕೆ ಸಾಧ್ಯ ಇಲ್ಲ ಆ ಐತಿಹಾಸಿಕ ಘಟನೆಯನ್ನು ನಾವು ತೋರಿಸಿದ್ದೇವೆ ಅದಕ್ಕೇನು ಬೇರೆ ಕಮೆಂಟ್ ಮಾಡಲಿಲ್ಲ ನಾವು ಯಾರನ್ನು ಅವರನ್ನು ತೆಗೆದು ಇವರನ್ನು ತೆಗೆದು ಅಂತ ಏನು ಕಮೆಂಟ್ ಮಾಡಲಿಲ್ಲ ಆ ಘಟನೆಯನ್ನು ತೋರಿಸಿದ್ದೇವೆ ಅದು ಮುಂದಿನ ಪೀಳಿಗೆಗೆ ತೋರಿಸುವಂಥ ಅವಶ್ಯಕತೆ ಇದೆ ಅದಕ್ಕೆ ಹಿಂದಿನ ದಿನಗಳಲ್ಲಿ ಏನೇನಾಗಿದೆ ಭೂತಕಾಲದಲ್ಲಿ ಆದಂಥ ಚರಿತ್ರೆಯನ್ನು ತಿಳ್ಕೊಂಡು ಅಲ್ಲಿ ಆಗಿರುವಂಥ ತಪ್ಪನ್ನು ಸರಿಪಡಿಸಿ ಮುಂದಿನ ಭವಿಷ್ಯಕ್ಕೆ ಹೋಗಬೇಕಾದಂಥದ್ದು ಅದು ಯಾವುದೇ ದೇಶದ ಜನರ ಒಂದು ಕರ್ತವ್ಯ ಅದು ಆ ದೃಷ್ಟಿಯಿಂದ ನಾವು ಮಾಡಿದ್ದೇವೆ ಅದಕ್ಕೋಸ್ಕರ ಅದು ಕಮಿನಲ್ಲ ಯಾರು ಈ ರೀತಿ ಇದನ್ನು ಕಮಿನಲ್ಲಿ ಮಾಡಿದ್ದೇವೆ ಅಂತ ಯೋಚನೆ ಮಾಡಬಾರ್ದು ಶ್ರೀರಾಮ ವಿದ್ಯಾ ಕೇಂದ್ರ ಮಾಡ್ತಾ ಇರುವಂಥ ಕೆಲಸ ಅದು ಇಡೀ ದೇಶವನ್ನು ಜಗತ್ತಿನಲ್ಲಿ ಸರ್ವಶ್ರೇಷ್ಠ ದೇಶ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಮಾಡಿದಂಥ ಕೆಲಸ ಅದು ಮೊನ್ನೆ ಕಿರಣ್ ನಿನ್ನೆ ಕಿರಣ್ ಬೇಡಿಯವರಿದ್ದರು ಅವರು ಮೆಚ್ಚಿಕೊಂಡಿದ್ದಾರೆ ಈ ಕಾ ಕಾರ್ಯಕ್ರಮವನ್ನು ಮುಂದಿನ ಜನವರಿ ಇಪ್ಪತ್ತಾರಕ್ಕೆ ಕೆಂಪುಕೋಟೆಯಲ್ಲಿ ಪ್ರದರ್ಶನ ಮಾಡಿ ಅಂತ ಹೇಳಿದ್ದಾರೆ ಅಂಥ ರೀತಿಯ ಶ್ರೇಷ್ಠವಾದಂಥ ಕಾರ್ಯ ಮಾಡಿದ್ದಾರೆ ಅದರಲ್ಲಿ ಯಾವುದೋ ಒಂದು ಮಧ್ಯದಲ್ಲಿ ಯಾವುದೋ ಒಂದು ಸಣ್ಣ ಘಟನೆಯನ್ನು ಎತ್ತಿ ಹಿಡಿದು ಅದಕ್ಕೆ ಒಂದು ಕೋಮು ಭಾವನೆಯನ್ನು ಜಾಗೃತ ಮಾಡುವಂಥ ಕೋಮು ಭಾವನೆಯನ್ನು ಬೆಳಗಿಸಿ ಎತ್ತರಿಸಿ ಜನರನ್ನು ಎರಡಾಗಿ ಮಾಡುವಂಥ ಮುಸಲ್ಮಾನ್ ಮತ್ತು ಹಿಂದೂಗಳ ಮಧ್ಯದಲ್ಲಿ ಭಾವ ನಿರ್ಮಾಣ ಮಾಡುವಂಥ ಕೋಮುವಾದಿಗಳಿಗೆ ನಮ್ಮದು ಧಿಕ್ಕಾರ ಆ ರೀತಿ ಯಾರು ಮಾಡಬಾರ್ದು ಅದನ್ನು ಒಪ್ಪಿಕೊಳ್ಳುವುದಿಲ್ಲ ನಾವೆಲ್ಲರೂ ಒಂದೇ ಕರ್ನಾಟಕದಲ್ಲಿ ಹೊಂದಿದ್ದೇವೆ ಇಡೀ ಜಿಲ್ಲೆಯಲ್ಲಿ ನಾವು ಹೊಂದಿದ್ದೇವೆ ಇಡೀ ರಾಷ್ಟ್ರದಲ್ಲಿ ನಾವು ಒಂದಾಗ್ತಾಯಿದ್ದೇವೆ ಆ ಚಿತ್ರ ಕಾಣ್ತಾ ಇದೆ ಅದು ಮುಂದೆ ಮುಂದೆ ಬೆಳಗಿಲ್ಲ